ಸುದೇವ, ನಾವು ಉಳಿದ ಬಾಣಕ್ಕೆ ಗುರಿ ಸರಿಯಾಗಿರುವುದೆ? ಆ ಏನೆಂದಿರಿ, ಯದ್ಯಾವಾಗಿಗೂ ಸಲದು ಬಿಡಬೇಕೇ? ಆಯ್ತು, ಈಗ ನೋಡಿ. ಗುರುದೇವ, ಅಲ್ಲಿ ನೋಡಿ, ಚಿತ್ರದ ಜಿಂಕೆಯ ಕೊಂಬಿನ ತುದಿ ಮಾತ್ರ ಮುಗಿದಿದೆ. ಆ ಏನೆಂದಿರಿ, ಬಲೇ ಎಂದಿಗ ಧನ್ಯನಾದೆ ದೇವ. ರುದ್ರ, ಅಮ್ಮ ಇಲ್ಲೇನ್ ಮಾಡ್ತಿದ್ಯಾ? ನಾನು ದೊಡ್ಡೋನಾದ ಮೇಲೆ ಅಪ್ಪ ತಗ ದೊಡ್ಡ ಆಕ್ಟಿಂಗ್ ಮಾಡ್ತೀನಿ. ನೋಡ್ರುದ್ರ, ಒಂದ್ ಪಾತ್ರಕ್ಕೆ ಜೀವ ತುಂಬಿ ನಡೆಸೋದು ತುಂಬಾ ಕಷ್ಟ. ಅದಕ್ಕೆ ಆದಂತಹ ಅಭ್ಯಾಸಗಳು ಮಾಡಬೇಕು, ಸಂಶೋಧನೆಗಳು ಮಾಡಬೇಕು, ಎಲ್ಲವನ್ನೂ ಗಮನಿಸಬೇಕು. ಆ ಪಾತ್ರದ ಬಗ್ಗೆ ಹೆಚ್ಚು ಗಮನ ಇರಬೇಕು, ಆ ಪಾತ್ರದ ಆಳ ತಿಳಿಬೇಕು, ಅದ್ರ ತೂಕ ಅರ್ಥ ಮಾಡ್ಕೋಬೇಕು. ಅಬ್ಬಾಬಾ, ಇನ್ನೂ ತುಂಬಾ ಇದಾವೆ. ನೀನ್ ಈಗಿಂದನೇ ಅಭ್ಯಾಸ ಮಾಡ್ತಾ ಹೋದ್ರೆ ಮುಂದೆ ಅಪ್ಪನ್ನೇ ಮೀರಿಸುವಂತಹ ದೊಡ್ಡ ನಟ ಆಗ್ತೀಯ. ರುದ್ರ 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 ರುದ್ರ, ಏನೋ ಮಾಡ್ತಾ ಇದ್ಯಾ, ಏನೋ ಮಾಡ್ತಾ ಇದ್ಯಾ? ನಾಳೆ ಶೋ ಇಟ್ಕೊಂಡು ಏನೋ ನಿನ್ನ ಅವಸ್ಥೆ ನೋಡು. ನೋಡು ರುದ್ರ, ಇದು ನಿನ್ ಕೊನೆ ನಾಟಕ. ನಾಳೆ ನಾಟಕ ಮುಗಿದ ಕೂಡಲೇ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು. ಆಗಲ್ಲ ಕಣು, ಆಗಲ್ಲ, ನಿನ್ ನಟ ಆಗೋಕ್ ಆಗಲ್ಲ. ಏನೋ ಅನಾಥ ಅನ್ಕೊಂಡು ಕರ್ಕೊಂಬಂದ್ಬಿಟ್ಟು ಒಂದ್ ಪಾತ್ರ ಕೊಟ್ರೆ. ಏಯ್ ಏಯ್ ರುದ್ರ, ಆ ಕ್ಯಾರೆಕ್ಟರ್ ಅಂದ್ರೆ ಗೊತ್ತಾ ನಿಮ್ಗೆ? ಅದ್ರ ಹೆಸರಾದ್ರೂ ಗೊತ್ತೇನೋ ನಿನ್ಗೆ? ಶಂಕರ. ಅದ್ರ ತೂಕ ಆದ್ರೂ ಗೊತ್ತೇನೋ ನಿನ್ಗೆ? ಇನ್ವಾಲ್ವ್ಮೆಂಟ್ ಅಂದ್ರೆ ಗೊತ್ತೇನೋ ನಿನ್ಗೆ? ಕ್ಯಾರೆಕ್ಟರೈಸೇಷನ್ ಅಂದ್ರೆ ಗೊತ್ತೇನೋ ನಿನ್ಗೆ? ಗೊತ್ತೇನೋ ಮೇಸ್ಟ್ರೇ? ಏಯ್ ಹೋಗಿ, ಹಾಯ್ ಹಲಾ ಹೋಗು, ಹೋಗಿ ಹೋಗಿ. ಅಲ್ಲ ಗುರು, ಆ ರುದ್ರ ಏನ್ ಕೊಡ್ತಾ ಅಂತಿದ್ದ? ಅವ್ರ ಮುಂದೆ ಕೈ ಚಾಚ್ಕೊಂಡು ಕೂತ್ಕೊಂಡಿದ್ದಾರೆ. ಏ ಮೇಸ್ಟ್ರದ ಒಂದೇನೋ ಸೆಂಟಿಮೆಂಟ್ ಅಂತೆ, ಹೋಗ್ಲಿ ಬಿಡು ಮರೆ. ಇಷ್ಟೊಂದ್ ನಾವು ಜೊತೆಗಿಲ್ವಾ? ನಾವೇನ್ ಮಾಡಲ್ಲ ಅಂತಿದ್ವಾ? ಶೋಂಡ ಮುಗಿಲಿ ಬೈ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಒಂದು ಅವ್ನು ಇರ್ಬೇಕು ಇಲ್ಲ ನಾವಿರ್ಬೇಕು, ಏನಾಗುತ್ತ ನೋಡೇ ಬಿಡೋಣ. ಏನಂತೀರ ಬೈ? ಮಮ್ಮಿ ಬರ್ತೀನಿ. ಅದ್ ಯಾಕಂಗ ಆಡ್ತೀಯ? ಅವ್ನ ಯಾವನ ರುದ್ರ ಅಂತಿದ್ದಾನೆ, ಅವನೊಬ್ಬ ವೇಸ್ಟ್. ನನ್ ಏನ್ ವೇಸ್ಟ್? ನಾನ್ ಬೆಸ್ಟ್. ಶಂಕ್ರ ಶಂಕ್ರ ಶಂಕ್ರ, ನೀನು ನನ್ನನ್ನು ಗೆಲ್ಲಲಾರೆ, ನಿನ್ನ ಗೆಲುವು ನನ್ನ ಸಾವಿನ ನಂತರ. ಬೇಡ ಮಲ್ಲೇಶ, ಜಾಸ್ತಿ ಮಾತಾಡ್ತೀಯ. ಶಂಕ್ರ ನೀನು ಬಚ್ಚ ಕಣು. ಚುಚ್ಚಕ್ಕ ಬರಲ್ಲ, ಕೊಡಿಲಿ ಗಿಟ್ಕೊಂಡು ಹಿಂಗ್ ಇಟ್ಕೊಂಡ್ಕೆ ಸಾಕು 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 ಸಾ ಚುಚ್ಚಬೇಕು. ಅದನ್ನ ಹೇಳ್ಕೊಡ್ಬೇಕಾ? ಗಿಟ್ಕ ಚುಚ್ಚು, ಅದನ್ನ ಏನಾದ್ರು ಮಾಡಿ ಒಂದ್ ನಾಟಕ ಮುಗಿಸೋ. ಇವನ್ಯಾರ್ಗು ಕರೆಕ್ಟ್ ಸುಚ್ಚಾಕು ಬರಲ್ಲ, ನನ್ಗಾದ್ರೂ ಕೊಟ್ಟು ನಾನಾದ್ರೂ ಮಾಡ್ತಿದ್ದೆ. ಹರಿದು ಹರಿವ ನೀರ ಭಾಗದ ಕುಡಿದು ಕುಡಿಯುವ ಕಾಲಿಗೆ ಅಗರಿ ಅಗರಿ ಅಗರಿ.
ಐದು ನಿಮಿಷ ಅಷ್ಟೇ ಬ್ರೇಕ್, ಎಲ್ರು ಬೇಗ ಬಂದ್ಬಿಡ್ಬೇಕು. ಏ ಪುಟ್ಟಿ ಚೆನ್ನ ಮಾಡಿದೆ ಚೆನ್ನ ಮಾಡಿದೆ, ಕುತ್ ಕುತ್ ಕುತ್. ಏಯ್ ಪುಟ್ಟಿ ಸ್ಟೇಜ್ ಕ್ಲಿಯರ್, ಹೋಗು ಹೋಗೋ ಬೇಕಾ? ಏಯ್ ಹೋಗು ಗೋವಿಂದ. ಏಯ್ ಪೊಜಿಷನ್ ಪೊಜಿಷನ್ ತಗೋ. ಏ ರುದ್ರ ಬಾ ಬೇಗ ಬಾ. ರುದ್ರ 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 ಶಂಕರ. ಶಂಕರ ಶಂಕರ, ಹೇ ಏನಿಲ್ಲ, ಇವರು ತರಬೇಕು ಅಂದ್ರೆ ಶಂಕರ್ ಸಾಯ್ಬೇಕು ಇಲ್ಲ ಮಲ್ಲೇಶ ಸಾಯ್ಬೇಕು. ಇವರಿಬ್ಬರಲ್ಲೊಬ್ರು ಊರು ಬಿಟ್ಟಾಗೋ ತನಕ ಊರು ಕಳಂಕ ತಪ್ಪಿದ್ದಲ್ಲ. ಏನಂತ ಗೌಡ್ರೆ? ನಾನು ಅದನ್ನು ಯೋಚನೆ ಮಾಡ್ತಿದ್ದೆ. ಒಂದು ಮಾತು ಚೇರ್ಮನ್ ಕೇಳಿದ್ರೆ ಚೆನ್ನಾಗಿರ್ತಿತ್ತನೋ ಅಂತ. ಸರಿ ನಡ್ರಿ ಹೋಗುವ. ಹ್ಞೂ ಶಂಕ್ರ ಶಂಕ್ರ ಶಂಕ್ರ, ನೀನು ನನ್ನನ್ನು ಗೆಲ್ಲಲಾರೆ, ನಿನ್ನ ಗೆಲುವು ನನ್ನ ಸಾವಿನ ನಂತರ. ಬೇಡ ಮಲ್ಲೇಶ, ಜಾಸ್ತಿ ಮಾತಾಡ್ತಿದ್ಯಾ? ಶಂಕ್ರ ನೀನು ಬಚ್ಚಕನು ಕುನ್ನಿ ನಾಯಿ ಕುನ್ನಿ ಅಲ್ಲ, ಈಗ ತಾನೆ ಹುಟ್ಟಿರೋ ನಾಯಿ ಕುನ್ನಿ ನೀನು. ಆಗ್ಲೇ ಬಾಯಗೊಳಿಸ್ಕೊಂಡು ಬೊಗ್ಲೋಕ್ ಶುರು ಮಾಡಿದ್ರೆ ಕಾಡಲ್ಲಿ ಗರ್ಜಿಸ್ತಿರೋ ಸಿಂಹ ನಾನು, ನಂದಂಗಿರ್ಬೇಡ ಸೌಂಡು. ಮಲ್ಲೇಶ ನಾಲ್ಗೆ ತುಂಬಾ ಉದ್ದ ಆಗ್ತಿದ್ಯಾ? ಏ ಶಂಕ್ರ, ನನ್ ಊರಲ್ಲಿ ಬಿಟ್ಟಿರೋ ಬಾಣಕ್ಕೆ ಊರಲ್ಲೆಲ್ಲ ನಿಂದೇ ಸುದ್ದಿ. ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿರೋ, ಊರು ಬಿಟ್ಟು ಓಡಿಸ್ತಾರಂತೆ. ಇನ್ಮೇಲೆ ಈ ಊರ್ ನಂದೇ. ತುಂಬಾ ಅತಿಯಾಗಿ ಮಾತಾಡ್ತಾ ಇದೀಯಾ? ನನ್ನ ಆಗ್ಲೇನೆ ಹೇಳಿಲ್ವೇನೋ, ನಿನ್ನ ಗೆಲುವು ನನ್ನ ಸಾವಿನ ನಂತರ. ಕೆರವ ಹರಿದು ಹರಿವ ನೀರ ಬೊಗಸೆ ಕುಡಿದು ಕುಡಿವ ಕಾಲಿ ಕೆಚ್ಚ ತೊಡಿದಿ ಎಗರಿ ಎಗರಿ ಎರಚಿ ನೇರ ತಲುಪುದೇ ಗುರಿಯ ತೀರ. ಶಂಕ್ರ 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 ಶಂಕ್ರ, ಅದ್ಭುತ ಅದ್ಭುತ. ಹಿಂಗ್ ಮಾಡ್ಬೇಕಟ್ಟನೆ, ನೀನು ನಿನ್ನ ಊರಿಗೆ ಹೋಗೋದು ಬೇಡ, ನಿನ್ ನನ್ನ ಜೊತೆನೇ ಇರೋ, ನಿನ್ಗೆ ಒಬ್ಬ ನಟ ಮಾಡ್ತೀನಿ, ನಿನ್ ನಟ ಹಾಗೆ ಆಗ್ತೀಯಾ? ಏ ಅದ್ಭುತ ಅದ್ಭುತ, ಏ ಅದ್ಭುತ. ಏ ಏ ಮಲ್ಲೇಶ ಮಲ್ಲೇಶ, ಸೂಪರ್ ಮಾಡಿದೆ ಸೂಪರ್ ಮಾಡಿದೆ. ಎದ್ದಳು ಎದ್ದಳು ಮಲ್ಲೇಶ ಮಲ್ಲೇಶ, ಎದ್ದಳು ಮಲ್ಲೇಶ ಮಲ್ಲೇಶ, ಎದ್ದಳು. ಏ ಏ ರುದ್ರ ಬಾಯ್ಲಿ, ಗೋವಿಂದಂಗೆ ದೊಣ್ಣೆ ತಗೊಂಡೋಡ್ದಂತೆ? ನಾನು ಹೊಡ್ತಿರ್ಲ, ಆಕ್ಟಿಂಗ್ ಮಾಡಿದ್ದು. ನೋಡ್ ರುದ್ರ, ನೀನ್ ಒಂದ್ ಪಾತ್ರಕ್ಕೆ ಜೀವ ತುಂಬಿ ನಟಿಸ್ತೀಯ ಅಂದ್ ಮಾತ್ರಕ್ಕೆ ಮತ್ತೊಂದ್ ಪಾತ್ರಕ್ಕೆ ಜೀವ ಹಿಂಸೆ ಮಾಡೋದು ದೊಡ್ಡ ತಪ್ಪು. ಅದಕ್ಕೆ ಆದಂತಹ ಆಯಾಮಗಳು, ರೀತಿಗಳು, ವಿಧಾನಗಳು, ನಟನಾ ಕೌಶಲ್ಯಗಳು ಇದ್ದಾವೆ. ಅದನ್ನೆಲ್ಲ ಅರ್ಥಕೊಂಡು ನಟಿಸ್ದಾಗ ಮಾತ್ರ ನೀನೊಬ್ಬ ನಟ ಆಗಕ್ ಸಾಧ್ಯ. ಇಲ್ಲ ಅಂದ್ರೆ ನೀನ್ ನಟನೇ ಅಲ್ಲ, ನಟ ಆಗಕ್ ಸಾಧ್ಯನೇ ಇಲ್ಲ. ಹ
ನೀನೊಂದು ಪಾತ್ರ ಮಾಡ್ತಿದ್ಯಾ ಅನ್ನೋದಕ್ಕೆ ಕತೆ ಇದೆ, ಕತೆ ಬಿಟ್ಟಿದ್ದ ಇರೋದಕ್ಕೆ ನಿಂದು ಒಂದು ಪಾತ್ರ ಇದೆ ಅಂತ ಗೊತ್ತಾಗುತ್ತೆ. ನಿನ್ನಿಂದ ಕತೆ ಕತೆ ಒಳಗೆ ನೀನು